ಕಣಪ್ಪ, ಪ್ರಜ್ವಲ್ ರೇವಣ್ಣನ ಮೇಲೆ ದೇವರಾಜೇಗೌಡ, ನಾನೇ ಬರೆದಿದ್ದೆ, ಆರ್ ತಿಂಗಳ ಹಿಂದೆನೆ ಬರೆದಿದ್ದೆ, ಪಾರ್ಟಿ ಟಿಕೆಟ್ ಅವ್ರು ಅಲೈನ್ಸ್ ಮಾಡ್ಕೋಬೇಡಿ, ಅವ್ರಿಗೆ ಅಲೈನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗುತ್ತೆ, ಬೇಡ ಅಂತ ಹೇಳಿದ್ದೆ. ಯಾರು ಹೇಳಿದವರು? ಮಿಸ್ಟರ್ ದೇವರಾಜೇಗೌಡ. ಅವರು 27ನೇ ತಾರೀಕು 26ಕ್ಕೆ ಎಲೆಕ್ಷನ್ ಆಯ್ತು, 27ಕ್ಕೆ ದೇಶ ಬಿಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣ. ಆಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣನ ಮೇಲೆ ವಿಕ್ಟಿಮ್ ಅಲ್ವಾ, ಅವ್ರ ಮನೆ ಕೆಲಸದವರು ಕೊಟ್ಟಾದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದ್ಮೇಲೆ ಮತ್ತೆ ಫರ್ದರ್ ಕಂಪ್ಲೇಂಟ್ ಕೊಟ್ಟು ರೇಪ್ ಮಾಡಿದ್ದಾರೆ ಅಂತ 376ಗೆ ಅದನ್ನ ಸೇರಿಸಿದ್ರು, ಆ ಸೆಕ್ಷನ್ ಸೇರಿಸ. ಇದಾದ್ಮೇಲೆ ಈ ಬಿಜೆಪಿ ಜೆಡಿಎಸ್ ನವರು ಷಡ್ಯಂತ್ರ ಮಾಡಿದ್ರೆ, ದೇವೇಗೌಡರ ಕುಟುಂಬದ ಮೇಲೆ ರೇವಣ್ಣನ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು? ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿದ್ರು? ಆಮೇಲೆ ಆರ್ ತಿಂಗಳಲ್ಲೇ ಗೊತ್ತಿದ್ರು ಟಿಕೆಟ್ ಯಾಕೆ ಕೊಟ್ರು? ಆಮೇಲೆ ಅವ್ರಿಗೆ ಅವ್ರ ಪರವಾಗಿ ಭಾಷಣ ಮಾಡಕ್ ಯಾಕೆ ಹೋದ್ರು? ಗೊತ್ತಿದ್ರು ಹೇಳಪ್ಪ, ಎಲ್ಲಿ ಷಡ್ಯಂತ್ರ ಎಲ್ಲಿದೆ? ಆಡಿಯೋ ಯಾರು ಲೀಕ್ ಮಾಡಿ, ಎವಿಡೆನ್ಸ್ ಏನ್ರಿ ಇದೆ? ಏನೇ ಎವಿಡೆನ್ಸ್ ಇದೆ? ಅಥವಾ ಅಲಿಗೇಷನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ? ಏನೋ ಹೇಳ್ತವೆ ಅಷ್ಟೇ. ಆಡಿಯನ್ಸ್ ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಐ ಡು ನಾಟ್ ವಾಂಟ್ ಟು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ನಾನು ಕ್ಲಿಯರ್ ಆಗ್ತೇನೆ. ನಮ್ ಗೌರ್ಮೆಂಟ್ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಸ್ತದೆ, ಕಾನೂನು ರೀತಿಯ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಆಗಲಿ ಅಥವಾ ಯಾರಿಗೂ ಸಹಾಯ ಮಾಡೋದಾಗಲಿ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ.